ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾನು ಮ್ಯಾಕ್ಬುಕ್ ಏರ್ನ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ ಆ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು 4-5 ದಿವಸ ಇದನ್ನು ಯೂಸ್ ಮಾಡಿ ಆ ನಂತರ ಇದ್ರ ಬಗ್ಗೆ ರಿವ್ಯೂ ಅನ್ನೋದನ್ನು ಕೊಡ್ತೀನಿ ಅಂತ. ಸೊ ಈಗ ಆಲ್ಮೋಸ್ಟ್ ನಾನು 5-6 ಡೇಸ್ ಇದನ್ನು ಯೂಸ್ ಮಾಡಿದ್ದೀನಿ. ಈಗ ಇದರ ಒಂದು ರಿವ್ಯೂ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಒಂದು ವೇಳೆ ಇದರ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿಲ್ಲ ಅಂದರೆ, ಮೇಲೆ ಕಾಣ್ತಿರೋ ಐ ಕಾರ್ಡಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋನ ನೋಡ್ಬೋದಾಗುತ್ತೆ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತೀರಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ನೋಟಿಫಿಕೇಷನ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ನೋಟಿಫಿಕೇಷನನ್ನು ಬರ್ತಾ ಹೋಗುತ್ತೆ. ಈಗ ಇದರ ರಿವ್ಯೂ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟು ನಾವು ಮ್ಯಾಕ್ಬುಕ್ ಏರ್ನ ಡಿಸ್ಪ್ಲೇ ರಿವ್ಯೂ ನೋಡೋಣ. ನೋಡಿ, ನಮಗೆ ಇದು 13.3 ಇಂಚ್ ಡಿಸ್ಪ್ಲೇ ಬರುತ್ತೆ, 1440x900 pixel. ನಾವೀಗ ಒಂದು ಸ್ಯಾಂಪಲ್ ವೀಡಿಯೋ ನೋಡಿ ಚೆಕ್ ಮಾಡೋಣ ಯಾವ ರೀತಿ ಇದರ ಡಿಸ್ಪ್ಲೇ ಅಂತ ಬರುತ್ತೆ ಅಂತ. ನೋಡಿ, ಇದು ನಾನು ಪ್ರೀವಿಯಸ್ ವೀಡಿಯೋ ನಾನು ಪ್ಲೇ ಮಾಡ್ತಾಯಿದ್ದೀನಿ. ಈ ರೀತಿ ಇದರ ಡಿಸ್ಪ್ಲೇ ಅನ್ನೋದು ಬರುತ್ತೆ. ನೀವು ಈ ವೀಡಿಯೋಸ್ನ ಯೂಟ್ಯೂಬಲ್ಲಿ ನೋಡಲಿ ಅಥವಾ ನಿಮ್ಮ ಒಂದು SD ಕಾರ್ಡಿಂದ ನೋಡಿದ್ರೂ ಸಹ ಈ ರೀತಿ ಒಳ್ಳೆ ಕ್ಲಾರಿಟಿಯಲ್ಲಿ ಡಿಸ್ಪ್ಲೇ ಅನ್ನೋದು ಬರುತ್ತೆ. ಸೊ ಒಂದು ಓವರಾಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಮ್ಯಾಕ್ಬುಕ್ನ ಒಂದು ಡಿಸ್ಪ್ಲೇ. ನೆಕ್ಸ್ಟ್, ಇದರ ಆಡಿಯೋ ನೋಡಿದ್ದಾದರೆ ಇದು ನಮಗೆ ಡ್ಯುಯಲ್ ಆಡಿಯೋ ಸ್ಪೀಕರ್ಸಲ್ಲಿ ಬರುತ್ತೆ. ಇದರ ಆಡಿಯೋ ಸೌಂಡ್ನ ನಾನು ಕೇಳಿಸ್ತೀನಿ ನೋಡಿ. ವೀಡಿಯೋಸ್ ಇದನ್ನು ಯೂಸ್ ಮಾಡಿ ಇದರ ರಿವ್ಯೂ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ವೀಡಿಯೋ ಅನ್ನೋದು ಮಾಡ್ತೀನಿ. ನೀವು ಅಲ್ಲಿ ಇದರ ರಿವ್ಯೂನ ಕಂಪ್ಲೀಟ್ ಆಗಿ ನೋಡ್ಬೋದು. ಈಗ ಜಸ್ಟ್ ಇದರ ಅನ್ಬಾಕ್ಸಿಂಗ್ ವೀಡಿಯೋ ಮಾತ್ರ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ರೀತಿ ನಮಗೆ ಸೌಂಡ್ಸ್ ಅನ್ನೋದು ಲೌಡ್ ಆಗಿ ಬರುತ್ತೆ. ಡ್ಯುಯಲ್ ಸ್ಪೀಕರ್ ಅದರಿಂದ ಕೇಳೋಕ್ಕೂ ಸಹ ಚೆನ್ನಾಗಿರುತ್ತೆ. ಬೇರೆ ವಿಂಡೋಸ್ ಲ್ಯಾಪ್ಟಾಪ್ ಕಂಪೇರ್ ಮಾಡಿದಾದರೆ ಒಳ್ಳೆ ಸ್ಪೀಕರ್ ಎಕ್ಸ್ಪೀರಿಯನ್ಸನ್ನು ನಾವು ಇದರಲ್ಲಿ ಪಡಿಬೋದಾಗುತ್ತೆ. ನೆಕ್ಸ್ಟ್, ಮ್ಯಾಕ್ಬುಕ್ ಏರ್ನ ಕಾನ್ಫಿಗರೇಷನ್ ಏನಂತ ನೋಡೋಣ. ಅಬೌಟ್ ದಿಸ್ ಮ್ಯಾಕ್ ಅಂತ ಕೊಟ್ಟಿದ್ದಾದರೆ ನಮಗೆ ಇಲ್ಲಿ ಇದರ ವರ್ಷನ್ ಕೊಡ್ತಾರೆ, ಮ್ಯಾಕ್ ಓಎಸ್ ವರ್ಷನ್ 10.15 ಅಂತ. ಪ್ರೊಸೆಸರ್ 1.0 GHz, ಡ್ಯುಯಲ್ ಕೋರ್ ಇಂಟೆಲ್ ಕೋರ್ i5 ಜನರೇಷನಲ್ಲಿರೋಂಥ ಪ್ರೊಸೆಸರ್ ಇದೆ. ನಮಗಿದು 8 GB RAM ಬರುತ್ತೆ, DDR3. ಸೊ ಸ್ಟಾರ್ಟಪ್ ಡಿಸ್ಕು ಮ್ಯಾಕಿಂಟೋಶ್ HD ಅಂತ ಕೊಡ್ತಾನೆ. ಗ್ರಾಫಿಕ್ಸು ಇಂಟೆಲ್ HD ಗ್ರಾಫಿಕ್ಸ್ ಇದೆ. ಸೊ ನೆಕ್ಸ್ಟ್ ಡಿಸ್ಪ್ಲೇ, ನಾನು ಡಿಸ್ಪ್ಲೇ ಆಗಲೇ ಹೇಳಿದ್ದೀನಿ, ನಮಗೆ 13.3 ಇಂಚ್ ಡಿಸ್ಪ್ಲೇ ಬರುತ್ತೆ, 1440x900. ಸ್ಟೋರೇಜ್ ನೋಡಿ, ನಮಗೆ ಇಲ್ಲಿ 121.12 GB, ಇಲ್ಲಿ 72.8 GB ಅನ್ನೋದು ಫ್ರೀ ಇದೆ. ಉಳಿದಿದ್ದು ನಾನು ಆಲ್ರೆಡಿ ಯುಟಿಲೈಸ್ ಮಾಡಿದ್ದೀನಿ. ಇದಿಷ್ಟು ಮ್ಯಾಕ್ಬುಕ್ ಏರ್ನ ಕಾನ್ಫಿಗರೇಷನ್ನು. ನೆಕ್ಸ್ಟ್, ಟ್ರ್ಯಾಕ್ ಪ್ಯಾಡ್ ಬಗ್ಗೆ ನೋಡೋಣ. ಇಲ್ಲಿ ನಮಗೊಂದಷ್ಟು ಗೆಸ್ಚರ್ಸ್ ಅನ್ನೋದನ್ನು ಯೂಸ್ ಮಾಡ್ಬೋದಾಗುತ್ತೆ. ಎಕ್ಸಾಂಪಲ್ ನೋಡಿ, ನಾನೀಗ ಲಾಂಚ್ ಪ್ಯಾಡ್ ಅಂತ ಕೊಟ್ಟು ಒಂದು ಪೇಜಿಂದ ಒಂದು ಪೇಜಿಗೆ ಮೂವ್ ಆಗಬೇಕಂದ್ರೆ ಜಸ್ಟ್ ಈ ಥರ ಸ್ವೈಪ್ ಮಾಡಿದ್ರೆ ಸಾಕು, ಒಂದು ಪೇಜಿಂದ ಒಂದು ಪೇಜಿಗೆ ಮೂವ್ ಆಗಿಬಿಡುತ್ತೆ. ಇನ್ನು ನಾವು ನ್ಯೂಸ್ ಪೇಪರ್ಸು ಅಥವಾ ಬೇರೆ ಏನಾದ್ರನ್ನ ಓದ್ತಿದ್ದಾಗ ಜಸ್ಟ್ ಈ ಥರ ನಾವು ಡಬಲ್ ಟ್ಯಾಪ್ ಮಾಡಿದ್ರೆ ದೊಡ್ಡದಾಗುತ್ತೆ, ಅಥವಾ ಈ ಥರ ಎರಡು ಬೆರಳು ಜೂಮ್ ಇದ್ರೆ ಜೂಮ್ ಔಟ್ ಆಗುತ್ತೆ, ಇಲ್ಲ ಜೂಮ್ ಇನ್ ಬೇಕಂದರೆ ಜೂಮ್ ಇನ್ ಮಾಡ್ಬೋದು, ಅಥವಾ ಡಬಲ್ ಟೈಮ್ ಪಿಂಚ್ ಮಾಡಿದ್ರೆ ಸಹ ನಮಗೆ ದೊಡ್ಡದಾಗುತ್ತೆ. ಸೊ ಎಷ್ಟು ಬೇಕಾದರೂ ನಾವು ಜೂಮ್ನ ಈ ಗೆಸ್ಚರ್ಸ್ ಯೂಸ್ ಮಾಡೋದ್ರ ಮೂಲಕ ಮಾಡ್ಬೋದಾಗುತ್ತೆ. ಒಂದು ವೇಳೆ ನಾವು ಈ ಗೆಸ್ಚರ್ನ ಸೆಟ್ಟಿಂಗ್ಸ್ ತಿಳ್ಕೋಬೇಕಂದ್ರೆ ಟ್ರ್ಯಾಕ್ ಪ್ಯಾಡಿಗೆ ಬಂದಿದ್ದೆ ಅದರ ಸೆಟ್ಟಿಂಗ್ಸ್ ಒಳಗಡೆ, ಅಲ್ಲಿ ನಮಗೆ ಯಾವ್ಯಾವ ಒಂದು ಗೆಸ್ಚರ್ಸು ಏನು ಕೆಲಸ ಮಾಡುತ್ತೆ ಅಂತ ಕೊಡುತ್ತೆ. ಕೆಲವೊಂದಷ್ಟು ಸೆಟ್ಟಿಂಗ್ಸ್ನ ನಮಗೆ ಬೇಕಾದಂಥ ರೀತಿ ಬೇಕಾದ್ರೆ ನಾವು ಚೇಂಜ್ ಮಾಡ್ಕೋಬೋದಾಗುತ್ತೆ. ಇದಿಷ್ಟು ಟ್ರ್ಯಾಕ್ ಪ್ಯಾಡ್ನ ಸೆಟ್ಟಿಂಗ್ಸು. ಇನ್ನು ಇದರ ಕೀಬೋರ್ಡ್ ನೋಡೋದಾದರೆ ನೋಡಿ, ಯಾವ ರೀತಿ ನಮಗೆ ಫಿಕ್ಸ್ ಆಗಿದೆ ಅಂತ. ಯಾವುದೇ ಕೀ ಸಹ ಲೂಸ್ ಇರಲ್ಲ. ಇದನ್ನು ನಾವು ಡೇಯಲ್ಲಿ ಅಷ್ಟೇ ಅಲ್ಲ, ನೈಟಲ್ಲೂ ಯೂಸ್ ಮಾಡ್ಬೋದು. ಇದರ ಕೆಳಗಡೆ ಬ್ಯಾಕ್ ಲೈಟ್ಸ್ ಇರೋದ್ರಿಂದ ನಾವು ಕತ್ಲಿದ್ರೂ ಸಹ ಇದು ಕೀಸ್ ಅನ್ನೋದು ಹೈಲೈಟ್ ಆಗುತ್ತೆ. ಸೊ ಈಸಿಯಾಗಿ ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ಈ ಲ್ಯಾಪ್ಟಾಪ್ನ ಬ್ಯಾಟ್ರಿ 7150H ಬ್ಯಾಟ್ರಿ ಆಗಿರುತ್ತೆ. ಔಟ್ಪುಟ್ ನಮಗೆ 14.85 volts ಬರುತ್ತೆ, ಪ್ಲಸ್ 3.5 ampere ಚಾರ್ಜರ್ ಸಮೇತ. ಸೊ ಇದು ನಮಗೆ ಆಲ್ಮೋಸ್ಟ್ 7 hours ಬ್ಯಾಕಪ್ ಅನ್ನೋದು ಬರುತ್ತೆ. ನೀವು ರೆಗ್ಯುಲರ್ ಆಗಿ ಎಕ್ಸೆಲ್ಲು, ವರ್ಡು ಈ ಥರ ರೆಗ್ಯುಲರ್ ಯೂಸೇಜ್ ಮಾಡಿದ್ದಾದರೆ, ಅಥವಾ ಏನಾದರೂ ವೀಡಿಯೋ ಎಡಿಟಿಂಗು ಅಥವಾ ಬೇರೆ ಏನಾದರೂ ಗೇಮ್ಸ್ ಆಡಿದ್ದಾದರೆ ಆಲ್ಮೋಸ್ಟ್ ಒಂದು 5-6 hours ಬರ್ಬೋದು. ನಾನಂತೂ ಯಾವುದೇ ರೀತಿಯ ಗೇಮ್ನ ಇದರಲ್ಲಿ ಪ್ಲೇ ಮಾಡಿಲ್ಲ. ಪ್ಲಸ್ ಇದು ಗೇಮಿಂಗ್ ಲ್ಯಾಪ್ಟಾಪು ಅಲ್ಲ. ಸೊ ಏನಾದರೂ ರೆಗ್ಯುಲರ್ ಯೂಸೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದಾಗುತ್ತೆ. ಗೇಮಿಂಗ್ ಅಂದರೆ ಬೇರೆ ಒಂದು ಲ್ಯಾಪ್ಟಾಪ್ಸನ್ನು ನಾವು ವಿಂಡೋಸಲ್ಲಿ ಪರ್ಚೇಸ್ ಮಾಡೋದು ಬೆಸ್ಟ್ ಆಗಿರುತ್ತೆ. ಇನ್ನು ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡಬೇಕಂದ್ರೆ 1.5 hours to 2 hours ಬೇಕಾಗುತ್ತೆ. ಒಮ್ಮೆ ಫುಲ್ ಚಾರ್ಜ್ ಆದರೆ 7 hours ನಾವು ರೆಗ್ಯುಲರ್ ಯೂಸೇಜ್ಗೆ ಇದನ್ನು ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ಈ ಫ್ರಂಟ್ ಕ್ಯಾಮ್ರಾದಲ್ಲಿ ನಮಗೆ HD ಕ್ಲಾರಿಟಿ ಫೋಟೋಸ್ ಬರುತ್ತೆ, ವೀಡಿಯೋ ಸಹ HD ಬರುತ್ತೆ. ಯಾರಾದರೂ ಸ್ಕೈಪ್ ಕಾಲಿಂಗು ಅಥವಾ ವಾಟ್ಸಪ್ ವೀಡಿಯೋ ಕಾಲಿಂಗ್ ಮಾಡ್ಕೊಳ್ಳೋರಿದ್ರೆ ಇದನ್ನು ಯೂಸ್ ಮಾಡಿ ಮಾಡ್ಕೋಬೋದಾಗುತ್ತೆ. ಮತ್ತು ನಾವು ಯಾವುದಾದ್ರೂ ಒಂದು SSD ಕಾರ್ಡಿಂದ ಅಥವಾ ಪೆನ್ಡ್ರೈವಿಂದ ನಾವು ಡೇಟಾನ ಕಾಪಿ ಮಾಡಬೇಕಂದ್ರೆ ಭಾಳ ಕ್ವಿಕ್ ಆಗುತ್ತೆ. ನೋಡಿ, ನಾನು ಇಲ್ಲಿರೋಂಥ ಒಂದು ಫೈಲ್ನ ಜಸ್ಟ್ ಇದು ಡೆಸ್ಕ್ಟಾಪ್ಗೆ ಮೂವ್ ಮಾಡ್ತೀನಿ. ಇದು ನನಗೆ ಹೆಚ್ಚು ಕಮ್ಮಿ ಒಂದು 400 MB ಇರ್ಬೋದು. 10 seconds ಒಳಗಡೆ ಇದು ಕಾಪಿ ಪೇಸ್ಟ್ ಆಗಿಬಿಡುತ್ತೆ. ನಾವು ಯಾವುದಾದ್ರೂ ಒಂದು ಬೇರೆ ಡಿವೈಸಿಂದ ಸಿಸ್ಟಮ್ ಕಾಪಿ ಮಾಡಬೇಕಂದ್ರೆ ಭಾಳ ಸ್ಪೀಡಾಗಿ ಇದರದ್ದು ಕಾಪಿ ಪೇಸ್ಟ್ ಜಾಬ್ ಅನ್ನೋದಾಗುತ್ತೆ. ಕಾರಣ ಏನಪ್ಪ ಅಂದರೆ ಇದು SSD ರನ್ ಆಗ್ತಾ ಇರೋದ್ರಿಂದ ಅದರ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು ಮ್ಯಾಕ್ಬುಕ್ ಏರ್ನ ಒಂದು ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಬರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತ ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಸಹ ನನಗೆ ಕಮೆಂಟ್ ಮೂಲಕ ಹೇಳಿ, ನಾನು ಮ್ಯಾಕ್ಸಿಮಮ್ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.